ना उडुपी कॉलेज शौचालय वीडियो विवाद के संबंध समग्र तनिखे के इंदु बीजेपी प्रतिभटनेयन्न बेळग्गे 10:30 के उडुपी नगर दल प्रतिभटना रैलियन्न ಮಾಡಲಾಗುತ್ತೆ ಗ್ಯಾಲರಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಉಡುಪಿಯಲ್ಲಿ ಒಂದು ಕಾಲೇಜಿನಲ್ಲಿ ಹುಡುಗಿಯರ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೆಯತಾ ಇದೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಆಗಿರುವಂತ ಖುಷ್ಬೂ ಅವರು ಕೂಡ ಬಂದಿದ್ರು ಅವರು ಕೂಡ ತನಿಖೆಯನ್ನ ಮಾಡಿದ್ರು ಯಾದರ ಸಮಗ್ರ ತನಿಖೆ ಆಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಕರಾವಳಿ ಭಾಗದ ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಮಾರು 4 ಕಿಲೋಮೀಟರ್ ರ್ಯಾಲಿಯನ್ನ ನಡೆಸಿ ಎಸ್ಪಿ ಗೆ ದೂರನ್ನ ಸಲ್ಲಿಸಲಾಗುತ್ತೆ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ಬಳಿಕ ದೂರನ್ನ ಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಪ್ರಮುಖವಾಗಿ ಉಡುಪಿ ಜಿಲ್ಲೆಯ 5 ಶಾಸಕರು ಅಂದ್ರೆ ಬಿಜೆಪಿ ಶಾಸಕರು ಅಲ್ಲೆಲ್ಲರೂ ಕೂಡ ಆಯ್ಕೆ ಆಗಿರುವಂತದ್ದು ಸೋ ಹೀಗಾಗಿ ಆ ಎಲ್ಲಾ ಶಾಸಕರು ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ उडुपी कॉलेज नग्न वीडियो विवाद विशेष तनिखा दल रचिसलिक्के वीएचपी आग्रहिसुत्ता इदे पश्चिम वलय पोलिस महा निरीक्षकरिगे वीएचपी पत्रवन्न बरेदिरुवंतद्दु आ वीडियो विवाद के संबंध पट्टंते स्पेशल इन्वेस्टिगेशन टीम अन्न रचने माडि अंद्रे विशेष तनिखा दलवन्न रचने माडि अंत पश्चिम वलय पोलिस महा निरीक्षकरिगे वीएचपी अवरु पत्रवन्न बरेदिद्दारे हिंदु युवतियरन्न टार्गेट माडलागिदे ಇಂದು ಯುವತಿಯರ ಮಾನಹಾನಿ ಮಾಡುವಂತ ಹುನ್ನಾರ ನಡೆದಿರುವಂತದ್ದು ವಿಶೇಷ ತನಿಖಾ ದಳ ರಚಿಸಲಿಕ್ಕೆ ಆಗ್ರಹಿಸುತ್ತೇವೆ ಅಂತ ಪತ್ರವನ್ನ ಬರೆಯಲಾಗಿದೆ ವಿಶ್ವ ಹಿಂದೂ ಪರಿಷತ್ನ ಮಹಿಳಾ ವಿಭಾಗದ ದುರ್ಗಾವಾಹಿನಿ ಈ ಪತ್ರವನ್ನ ಬರೆದಿರುವಂತದ್ದು ಅವರು ಆಗ್ರಹಿಸಿದ್ದಾರೆ ಸಮಗ್ರವಾಗಿ ತನಿಖೆ ನಡೆಯಬೇಕು ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ನೀವು ರಚನೆ ಮಾಡಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಸೇಟ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಪರೀಕ್ಷಿತ್ ನೋಡ್ತಾ ಇದೀವಿ ಇನ್ನಷ್ಟು ವಿವಾದ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಒಂದ ಕಡೆ ಇವತ್ತು ಬಿಜೆಪಿ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು ಮತ್ತು ಒಂದ ಕಡೆ ವಿಎಚ್ಪಿ ಅವರು ಪತ್ರವನ್ನ ಬರೆದಿರುವಂತದ್ದು ಈಗ ತನಿಖೆ ಯಾವ ರೀತಿಯಾಗಿ ನಡೆಯತಾ ಇದೆ ಮತ್ತೆ ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯಲಿದೆ ಅಂತ ಸ್ಪೃತಿ ಈ ನೇತ ಜ್ಯೋತಿ ಖಾಸಗಿ ಕಾಲೇಜಿನಲ್ಲಿ ನಡೆದಂತ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಡೆದಿರುವಂತ ಒಂದು ವಿಡಿಯೋ ಶೂಟಿಂಗ್ ವಿಚಾರದಲ್ಲಿ ಈಗ ಇದು ಪ್ರಕರಣ ಏನಿದೆ ಮತ್ತೆ ದಿನಕ್ಕೆ ದಿನಕ್ಕೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ವಿವಾದಗಳು ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಇವತ್ತು ಖುಷ್ಬೂ ಸುಂದರ್ ಏನು ಮಹಿಳಾ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ಇನ್ನೆ ಏನು ಆ ಕಾಲೇಜಿನಲ್ಲೇ ಒಂದು ರೀತಿ ವಿಚಾರಣೆ ತನಿಖೆ ರೀತಿ ಮಾಡಿಕೊಂಡು ಸುಮಾರು 10 ದಿನಗಳ ಕಾಲ ವಿಚಾರಣೆ ಮಾಡಿ ಹೋಗಿತ್ತು ಖುಷ್ಬೂ ಸುಂದರ್ ಅವರು ಒಂದು ರೀತಿಯ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಹೋಗಿರುವಂತ ಕೂಡ ನಡೆದಿತ್ತು ಈಗ ಬಿಜೆಪಿ ಏನಿದೆ ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಉಡುಪಿಯಲ್ಲಿ ಆಯೋಜಿಸುವಂತದ್ದು ಉಡುಪಿಯ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಸುಮಾರು 4 ಕಿಲೋಮೀಟರ್ ದೂರದ ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಅಂದ್ರೆ ರ್ಯಾಲಿ ಮೂಲಕ ಸಾಗಿ ಎಸ್ಪಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡುವ ಮೂಲಕ ಮನವಿ ಕೊಡ್ತಾರೆ ಯಾಕಂದ್ರೆ ಇದು ಉನ್ನತ ಮಟ್ಟ ತನಿಖೆ ಆಗಬೇಕು ಯಾಕಂದ್ರೆ ಈ ಪ್ರಕರಣದಲ್ಲಿ ಬಹಳಷ್ಟು ಅನುಮಾನಗಳು ಶಂಕೆಗಳಿದೆ ದಟ್ಟವಾಗಿದೆ ಅದು ಕೂಡ ಅನುಮಾನಗಳು ದಟ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು ಮುಖ್ಯವಾಗಿ ಸರ್ಕಾರದ ವಿರುದ್ಧವೂ ಪ್ರತಿಭಟನೆ ಯಾಕಂದ್ರೆ ಸರ್ಕಾರದ ಪ್ರತಿಯೊಂದು ಹೇಳಿಕೆ ಗೃಹ ಸಚಿವರ ಹೇಳಿಕೆಗಳು ಮಕ್ಕಳಾಟ ಅನ್ನುವಂತ ಹೇಳಿಕೆಗಳು ಎಲ್ಲವೂ ಒಂದು ರೀತಿಯ ಬಿಜೆಪಿ ಅವರಿಗೆ ಒಂದು ಆಕ್ರೋಶ ಉಂಟು ಮಾಡಿರುವಂತದ್ದು ಮತ್ತೆ ಇದು ಈ ಪ್ರಕರಣ ಏನಿದೆ ಮುಖ್ಯವಾಗಿ ಬಿಜೆಪಿಗೆ ಒಂದು ಅಸ್ತ್ರವಾಗಿ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಹತ್ವ ಪಡೆದಿರುವಂತದ್ದು ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆ ಕೊನೆ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಇಲ್ಲ ನಳಿನ್ ಕುಮಾರ್ ಕಟೀಲ್ ಕೂಡ ಬಹಳಷ್ಟು ಡೌಟ್ ಅನ್ನುವಂತದ್ದು ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ಉಳಿದ ಸುನೀಲ್ ಕುಮಾರ್ ಸೇರಿದಂತೆ ಬಿಜೆಪಿಯ ಜಿಲ್ಲೆಯ 5 ಶಾಸಕರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳ ವಿದ್ಯಾರ್ಥಿಗಳು ಇರಬಹುದು ಮತ್ತೆ ಬಿಜೆಪಿಯ ಬಹಳಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಕುಂದಾಪುರ ಇರಬಹುದು ಕಾರ್ಕಳ ಇರಬಹುದು ಬಹಳಷ್ಟು ಕಡೆಯಿಂದ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಬಿಜೆಪಿ ಕಚೇರಿಯಿಂದ ಎಸ್ಪಿ ಕಚೇರಿವರೆಗೆ ಸಾಗಿ ಪ್ರತಿಭಟನೆ ಮಾಡ್ತಾರೆ ಸರ್ಕಾರದ ವಿರುದ್ಧ ಮತ್ತು ಈ ಕಾಲೇಜಿನ ವಿರುದ್ಧ ಘೋಷಣೆಗಳನ್ನು ಕೂಗುವಂತದ್ದು ಕೂಡ ನಡೆಯುತ್ತೆ ಯಾಕಂದ್ರೆ ಸರ್ಕಾರದ ನಿರ್ಲಕ್ಷ್ಯ ವೈಫಲ್ಯ ಮತ್ತು ಸರ್ಕಾರದ ಹೇಳಿಕೆಗಳ ವಿರುದ್ಧ ಒಂದು ರೀತಿಯ ಬಾಲಿಶ ಹೇಳಿಕೆಗಳ ವಿರುದ್ಧ ಒಂದು ರೀತಿಯ ಪ್ರತಿಭಟನೆಗಳು ನಡೆಯುವಂತದ್ದು ಜೊತೆಗೆ ಕಾಲೇಜಿನ ನಿರ್ಲಕ್ಷ್ಯ ಮತ್ತು ಇದನ್ನು ಮುಚ್ಚಕ್ಕುವಂತ ಪ್ರಯತ್ನ ಕೂಡ ಆಗಿರುವ ಹಿನ್ನೆಲೆಯಲ್ಲಿ ಕಾಲೇಜಿನ ವಿರುದ್ಧ ಪ್ರತಿಭಟನೆ ಆಗುತ್ತೆ ಮತ್ತು ಪೊಲೀಸ್ ಇಲಾಖೆ ಅಂದ್ರೆ ಎಸ್ಪಿ ಅವರ ಹೇಳಿಕೆಗಳು ದ್ವಂದ್ವ ಹೇಳಿಕೆಗಳು ಮತ್ತು ಏನು ಯಾವುದೇ ಕ್ರೂಗಳಿಲ್ಲ ಯಾವುದೇ ವಿಡಿಯೋಗಳಿಲ್ಲ ಅನ್ನುವಂತ ಒಂದು ಹೇಳಿಕೆಗಳೆಲ್ಲ ಈಗ ಪೊಲೀಸ್ ಇಲಾಖೆ ವಿರುದ್ಧ ಒಂದು ರೀತಿಯ ಆಕ್ರೋಶವೂ ಇರುವಂತದ್ದು ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಡೆಯುವಂತ ಪ್ರತಿಭಟನೆಯಲ್ಲಿ
ದೊಡ್ಡ ಆಕ್ರೋಶ ದೊಡ್ಡ ಕೂಗು ದೊಡ್ಡ ಒತ್ತಾಯ ದೊಡ್ಡ ಏನು ಏನು ಮನವಿಗಳನ್ನು ನೀಡುವ ಮೂಲಕ ಇದನ್ನು ವ್ಯಕ್ತಪಡಿಸುವಂತದ್ದು ನಡೆಯುತ್ತೆ ಪೃಥ್ವಿರಾಜ್ ಓಕೆ ಧನ್ಯವಾದ ಪರೀಕ್ಷಿತ್ ನಿಮ್ಮೆಲ್ಲ ಮಾಹಿತಿಗಾಗಿ